ಬೆಂಕಿಯಿಂದಾಗಿಯೂ ಬಂದದ್ದಲ್ಲ, ಯದ್ಯಪಿ ಬೆಂಕಿಯಿಂದ ಹುಟ್ಟಿದೆ ನೀರು, ಗಾಳಿಯಿಂದ ಹುಟ್ಟಿದೆ ನೀರು, ಆಕಾಶದಿಂದ ಹುಟ್ಟಿದೆ ನೀರು. ಆದರೆ ಈ ನೀರು ತನ್ನ ಮೂವರಿಂದ, ತಂದೆ ಅಜ್ಜ ಅವನ ತಂದೆ, ಪಿತಾ ಪಿತಾಮಹ ಪ್ರತಿಕಾಮಹ, ಈ ಮೂವರಿಂದಲೂ ತಾನು ಪಡ್ಕೊಂಡು ಬಂದದ್ದಲ್ಲ. ಯಾವುದನ್ನು? ರಸವನ್ನು. ಆದ್ದರಿಂದ ನೀರಿನದ್ದೇ ಒಂದು ವಿಶೇಷ ಏನು? ರಸ. ನೀರಿಗೆ ಸಂಬಂಧಪಟ್ಟ ರೂಪವೇ ಯಾವುದು? ಮತ್ಸ್ಯ. ಆದ್ದರಿಂದ ನಮ್ಮ ರಸನೇಂದ್ರಿಯದಲ್ಲಿ ಯಾವುದನ್ನು ಚಿಂತನೆ ಮಾಡಬಹುದು ಅಂತ ಕೇಳಿದ್ರೆ ಮೀನನ್ನು ಚಿಂತನೆ ಮಾಡಬಹುದು. ರಸನೇಂದ್ರಿಯದಲ್ಲಿ ಮತ್ಸ್ಯರೂಪಿ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತಾರೆ. ಸರಿ ಇದೆ. ಏನು? ಮೀನಿಗೂ ಎಲುಬಿಲ್ಲ, ನಾಲಿಗೆಗೂ ಎಲುಬಿಲ್ಲ ಅಂತ. ಆದ್ದರಿಂದಲೇ ಮೀನು ಯದ್ವಾ ತದ್ವ ಓಡಾಡುತ್ತೆ, ನಾಲಿಗೆಯು ಯದ್ವಾ ತದ್ವ ಆಡುತ್ತೆ. ಆದ್ದರಿಂದ ರಸನ ಇರುವುದು, ರಸನೇಂದ್ರಿಯ ಇರುವುದು ನಾಲಿಗೆಯಲ್ಲಿ. ಹಾಗಾದ್ರೆ ರಸನೇಂದ್ರಿಯದಲ್ಲಿ ಮತ್ಸ್ಯರೂಪಿ ಭಗವಂತನ ಚಿಂತನೆ ಮಾಡಿದರೆ ನಮಗೆ ಆಧ್ಯಾತ್ಮಿಕ ವಿಷಯದಲ್ಲಿ ನಮ್ಮ ನಾಲಿಗೆ ಚೆನ್ನಾಗಿ ಉರುಳುತ್ತೆ ಅಂತಾರೆ. ಮಂತ್ರಗಳು ನಮ್ಮ ಬಾಯಿಯಿಂದ ಚೆನ್ನಾಗಿ ಬರುತ್ತೆ ಅಂತಾರೆ. ಅದು ಬಿಟ್ಟು ಬೇರೆ ಯಾರನ್ನಾದರೂ ಚಿಂತನೆ ಮಾಡಿದರೆ, ಬೇರೆ ಯಾರನ್ನು ಅಂತಂದ್ರೆ ಬೇರೆ ಯಾವುದೋ ವಿಷಯದಲ್ಲಿ ನಾಲಿಗೆ ಉರುಳುತ್ತೆ, ಆಚಾರವಿಲ್ಲದ ನಾಲಿಗೆ ಅಂತ ಅವಾಗ ಹೊರಡುತ್ತೆ ಅಂತಾರೆ ದಾಸರ ಬಾಯಿಯಿಂದ. ಹಾಗಾದ್ರೆ ಯಾರನ್ನು ಒಳ್ಳೆಯ ವಿಚಾರ ನಮ್ಮ ನಾಲಿಗೆಯಿಂದ ಉರುಳಬೇಕಾದ್ರೆ ಉತ್ತಮ ಅಕ್ಷರಗಳು, ಚೆನ್ನಾಗಿ ಅಕ್ಷರಗಳು, ಅಲ್ಪ ಪ್ರಾಣ ಮಹಾಪ್ರಾಣ ಸಹಿತವಾಗಿ ಅಕ್ಷರಗಳು ನಮ್ಮ ನಾಲಿಗೆಯಿಂದ ಹೊರಳಬೇಕಾದ್ರೆ ನಾಲಿಗೆಯಲ್ಲಿ ಇರತಕ್ಕಂತಹ ರಸನೇಂದ್ರಿಯದಲ್ಲಿ ಚಿಂತನೆ ಮಾಡತಕ್ಕಂತಹದ್ದು ಮತ್ಸ್ಯರೂಪಿ ಭಗವಂತ ಅಂತಾರೆ. ರಸನೇಂದ್ರಿಯಕ್ಕೆ ಮತ್ಸ್ಯ ಅಂದ್ರೆ ಇನ್ನು ಎರಡನೇದ್ದು ಕೂರ್ಮ. ಯಾವ ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದು? ಕೂರ್ಮ. ಬಹಳ ಗಟ್ಟಿ ಅಂತಾರೆ. ಕೂರ್ಮದ ಚರ್ಮ ಬಹಳ ಗಟ್ಟಿ ಅಂತಾರೆ. ನಮ್ಮ ದೇಹದಲ್ಲಿಯೂ ಕೂಡ ಯಾವುದು ಗಟ್ಟಿ? ಚರ್ಮ ಅಂತಾರೆ. ಭಾರಿ ಗಟ್ಟಿ ಚರ್ಮ ಅಂತಾರೆ. ಕೂರ್ಮದ ಚಿಂತನೆ ಸ್ವಗೀಂದ್ರಿಯದಲ್ಲಿ, ಸ್ವಗೀಂದ್ರಿಯ ಅಂದ್ರೆ ಚರ್ಮ, ಕರ್ಮೇಂದ್ರಿಯದಲ್ಲಿ ಕೂರ್ಮದ ಚಿಂತನೆ ಮಾಡಬೇಕು. ಯಾಕೆ? ಯಾವ ಉದ್ದೇಶದಿಂದ? ಹೇಗೆ ಕೂರ್ಮದ ಬೆನ್ನಿನ ಚರ್ಮ ಗಟ್ಟಿ ಇದ್ದದ್ದರಿಂದ ನಾವು ಏನೇ ಉಪಟಳ ಮಾಡೋಣ ಕೂರ್ಮಕ್ಕೆ, ಕೂರ್ಮ ತನ್ನ ಪಾಡಿಗೆ ತಾನಿರುತ್ತೆ. ಅದೇ ರೀತಿಯಲ್ಲಿ ನಾವು ನಮ್ಮ ಚರ್ಮದಲ್ಲಿ ಕೂರ್ಮ ರೂಪಿ ಭಗವಂತನ ಚಿಂತನೆ ಮಾಡಿದ್ರೆ ಯಾರು ನಮಗೆ ಏನು ಕಲ್ಲೇಟು ಹೊಡೆದ್ರು ಶುಕಾಚಾರ್ಯರಂತೆ ನಮ್ಮ ಜೀವನದಲ್ಲಿ ಚಾಂಚಲ್ಯ ಬರುವುದಿಲ್ಲ ಅಂತಾರೆ. ಅದಕ್ಕೋಸ್ಕರ ಸ್ವಗೀಂದ್ರಿಯದಲ್ಲಿ ಕೂರ್ಮರೂಪಿ ಭಗವಂತನ ಉಪಾಸನೆ. ಆದರೆ ರಸನೇಂದ್ರಿಯದಲ್ಲಿ ಮತ್ಸ್ಯ ಆದರೆ ಸ್ವಗೀಂದ್ರಿಯದಲ್ಲಿ ಕೂರ್ಮ ಅಂತಾದರೆ ಇನ್ನು ಘಾಣೇಂದ್ರಿಯ. ಘಾಣೇಂದ್ರಿಯದಲ್ಲಿ ಏನು ಪ್ರಸಿದ್ಧ? ಹಂದಿ. ವರಾಹರೂಪಿ ಭಗವಂತ, ವರಾಹರೂಪಿ ಭಗವಂತನಿಗೆ ಇದು ಸುವಾಸನೆ ಇದು ದುರ್ವಾಸನೆ ಅಂತ ಇಲ್ಲ. ಹಂದಿಗೆ ಇದು ಸುವಾಸನೆ ಇದು ದುರ್ವಾಸನೆ ಅಂತ ಇಲ್ಲ. ಮತ್ತೆ ಎಲ್ಲಿ ಬೇಕಾದರೂ ಹಂದಿ ಓಡಾಡಿಕೊಂಡಿರುತ್ತೆ ಅಂತಾರೆ. ಅದೇ ರೀತಿಯಲ್ಲಿ ನಮಗೂ ಕೂಡ ಅಂತಹ ವ್ಯಕ್ತಿ ಆ ಮಟ್ಟಕ್ಕೆ ನಾವು ತಲುಪಬೇಕು. ತಲುಪಬೇಕಾದ್ರೆ ನಮಗೂ ಕೂಡ ಇದು ಸುವಾಸನೆ ಇದು ದುರ್ವಾಸನೆ ಎನ್ನತಕ್ಕಂತಹ ಲೌಕಿಕವಾದಂತಹ ವಾಸನೆಗಳ ನಮಗೆ ವ್ಯತ್ಯಾಸ ಕಾಣಕೂಡದು ಅಂತಾರೆ. ಲೌಕಿಕವಾದ ವಿಷಯಗಳಲ್ಲಿ, ವಿಷಯ ಪದಾರ್ಥಗಳಲ್ಲಿ ನಾವು ವ್ಯತ್ಯಾಸ ಕಾಣಲಿಕ್ಕೆ ತೊಡಗಿದರೆ ನಮ್ಮ ಮನಸ್ಸು ಅತ್ತ ಇತ್ತ ಅಂತ ಆಗುತ್ತೆ. ಇದು ಎಲ್ಲಾ ವಾಸನೆ ನಮಗೆ ಒಂದೇ ಅಂತಾದ್ರೆ ಅತ್ತ ಇತ್ತ ಓಡುವ ಪ್ರಸಂಗ ಇಲ್ಲ ಮನಸ್ಸಿಗೆ. ಅದಕ್ಕೋಸ್ಕರ ಮೂಗಿನಲ್ಲಿ ಘ್ರಾಣೇಂದ್ರಿಯದಲ್ಲಿ, ಮೂಗಿನಲ್ಲಿರತಕ್ಕಂತಹ ಘ್ರಾಣೇಂದ್ರಿಯದಲ್ಲಿ ವರಾಹರೂಪಿ ಭಗವಂತನ ಚಿಂತನೆ ನಡೆಸಿದರೆ ನಂತರದಲ್ಲಿ ವರಾಹ ನರಸಿಂಹ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತಾರೆ? ಕಣ್ಣಿಗೆ ಸಂಬಂಧಪಟ್ಟ ರೂಪ ಅಂತಾರೆ ನರಸಿಂಹ ರೂಪ. ಅಂತಹ ಕತ್ತಲೆಯಲ್ಲಿಯೂ ಕೂಡ ನರಸಿಂಹ ತಾನು ಕಂಬದಿಂದ ಹೊರಗೆ ಬಂದು ಇಡೀ ಸಭೆಗೆ ಒಂದು ಪ್ರಕಾಶ ಕೊಟ್ಟ. ಯದ್ಯಪಿ ಲೌಕಿಕ ಪ್ರಕಾಶ ಇದ್ದಿರಬಹುದು ಆ ಸಭೆಯಲ್ಲಿ, ಆದರೆ ಯಾವ ಕತ್ತಲೆ ಕವಿದಿತ್ತು? ಆಧ್ಯಾತ್ಮಿಕ ಕತ್ತಲೆ ಕವಿದಿತ್ತು ಹಿರಣ್ಯಕಶಿಪುವಿನ ಆಸ್ಥಾನದಲ್ಲಿ. ಭಗವಂತ ನರಸಿಂಹನಾಗಿ ಕಂಬದಿಂದ ಹೊರಬಂದವ ಏನು ಮಾಡಿದ? ಹಿರಣ್ಯಕಶಿಪುವಿಗೆ ಬೆಳಕು ಕೊಟ್ಟ.
ಹಿರಣ್ಯಕಶಿಪುವಿನಲ್ಲಿ ಸೇರಿರತಕ್ಕಂತ ಅಸುರನನ್ನು ತಮಸ್ಸಿಗೆ ಕಳಿಸಿ ಸದ್ಜೀವನನ್ನು ತಾನು ಸ್ವೀಕಾರ ಮಾಡಿದ. ಆದ್ದರಿಂದ ಕಣ್ಣು ಹೇಗೆ, ಕಣ್ಣಿನಲ್ಲಿ ಏನುಂಟು, ಬೆಳಕುಂಟು ನಮ್ಮ ಕಣ್ಣಲ್ಲಿ. ಆದರೆ ನಮಗ್ ಗೊತ್ತಾಗುವುದಿಲ್ಲ. ನಮ್ಮ ಕಣ್ಣನ್ನು ಏನೂಂತ ಕರೆದ್ರು ಕೆಲವರು ತೈಜಸ ಅಂತ ಕರೆದ್ರು. ಕಣ್ಣು ವಿಷಯಗಳನ್ನು ಗ್ರಹಣ ಮಾಡುವುದು ಹೇಗೆ, ಕಣ್ಣಿನ ಕಿರಣ ವಸ್ತುಗಳ ಕಡೆಗೆ ಹೋಗಿ ವಸ್ತುವಿಗೆ ಸಂಪರ್ಕ ಆಗಿ ವಿಷಯವನ್ನು ಗ್ರಹಣ ಮಾಡುತ್ತೆ ಅಂತಾರೆ. ಆದರೆ ಕಣ್ಣು ವಿಶೇಷವಾಗಿ ತೇಜಸ ನಮಗ್ ಗೊತ್ತಾಗುವುದಿಲ್ಲ. ಹಿರಿಯರಂದ್ರು ತೇಜಸಾನಿ ಇಂದ್ರಿಯಾಣಿ ಆಹುಹು ಅಂತಂದ್ರು, ಎಲ್ಲಾ ಇಂದ್ರಿಯಗೂ ತೇಜಸ ಅಂತಂದ್ರು. ಕಣ್ಣಿನಲ್ಲಿ ಮಾತ್ರ ತೇಜೋ ಭಾಗ ವಿಶೇಷ. ಭಗವಂತ ಮನುಷ್ಯನಲ್ಲಿ ಇಟ್ಟಿಲ್ಲ ವಿಶೇಷ ತೇಜೋ ಭಾಗ. ಯಾಕೆ ಇಡದೇನೆ ಅವರಾತ್ರಿ ಕಳ್ಳತನ ದರೋಡೆ ಮಾಡ್ತಾ ಇರಬೇಕಾದ್ರೆ ಇಟ್ಟಿದ್ರೆ ಗಂಡಾಂತರ ಅಂತಾರೆ. ಆದ್ರೆ ಯಾರ ಕಣ್ಣಲ್ಲಿ ಉಂಟು ತೇಜಸ್ಸು? ಪ್ರಾಣಿಗಳ ಕಣ್ಣಲ್ಲಿ ಉಂಟಲ್ಲ. ರಾತ್ರಿಯಲ್ಲಿ ಎಂತಹ ಕತ್ತಲೆಯಲ್ಲಿಯೂ ಕೂಡ ಪ್ರಾಣಿಗಳಿಗೆ ಯಾರು ಕರ್ರ ದೀಪ ಹಿಡಿಯುವುದಿಲ್ಲಲ್ಲ, ತಮ್ಮ ಇದೇ ಕಣ್ಣಿನಿಂದ ಅವುಗಳು ಓಡಾಡ್ತಾವಲ್ಲ. ಹಾಗಾದ್ರೆ ಕಣ್ಣು ತೈಜಸ ಬೆಳಕನ್ನು ಕೊಡತಕ್ಕದ್ದು. ಹಿರಣ್ಯ ಕಶಿಪುವಿನ ಸಭೆಯಲ್ಲಿ ಬೆಳಕನ್ನು ಚೆಲ್ಲಿದ ರೂಪ ನರಸಿಂಹ ರೂಪ. ಆದ್ದರಿಂದ ಚಕ್ಷುರಿಂದ್ರಿಯದಲ್ಲಿ ನರಸಿಂಹರೂಪಿ ಭಗವಂತನ ಚಿಂತನೆ ಮಾಡಿದರೆ ನಮಗೆ ವಸ್ತುಗಳಲ್ಲಿ ಕತ್ತಲೆ ಯಾವುದು, ಬೆಳಕು ಯಾವುದು ಎನ್ನುವುದು ಗೊತ್ತಾಗುತ್ತೆ. ಕತ್ತಲೆ ಬೆಳಕುಗಳ ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಕಣ್ಣಲ್ಲಿ ನರಸಿಂಹನ ಚಿಂತನೆ ಅಂದರೆ ಇನ್ನು ವಾಮನ, ನರಸಿಂಹ ಆದ ಮೇಲೆ ವಾಮನ. ವಾಮನ ಹೇಳಿ ಯಾಕೆ? ವಾಮನನ ಸ್ತೋತ್ರ ಹೇಗೆ? ದಧಿವಾಮನ ಸ್ತೋತ್ರ ಅಂತಲೇ ಉಂಟು. ಅದರಲ್ಲಿ ಏನುಂಟು? ವಾಮನಃ ಬುದ್ಧಿದಾತ ಅಂತ ಪ್ರಾರ್ಥನೆ. ಬುದ್ಧಿ ಬರುವುದು ಯಾವಾಗ? ಶ್ರವಣ. ಶ್ರವಣ ಮಾಡಿದ್ಮೇಲೇನೆ ಬುದ್ಧಿ ಬರಬೇಕು. ಶ್ರವಣ ಮಾಡಿದ ಬುದ್ಧಿ ಹೇಗೆ ಬರುತ್ತೆ? ಮತ್ತೊಂದು ವಾಮನ, ಅವನಿಗೆ ವಾಮನ ಅಂತ ಹೆಸರು ಯಾಕೆ? ವಮತಿ ಇತಿ ವಾಮನ. ವಮತಿ ಅಂದ್ರೆ ವಾಂತಿ. ಏನು ವಾಂತಿ? ವೇದಗಳನ್ನು ಯಾವಾಗಲೂ ವಾಂತಿ ಮಾಡ್ತಾನೆ ಇರ್ತಾನೆ. ಆದ್ದರಿಂದ ಅವನಿಗೆ ವಾಮನ ಅಂತ ಹೆಸರು. ವಾಂತಿ ಯಾಕೆ ಮಾಡುವುದು? ಕೇಳುವುದಕ್ಕೋಸ್ಕರ, ಮತ್ತೆ ಯಾವುದಕ್ಕೋಸ್ಕರ? ಹಾಗಾದ್ರೆ ವಾಮನ ರೂಪಿ ಭಗವಂತನ ಕೆಲಸ ಏನು? ಆದಷ್ಟು ಶ್ರವಣ ಮಾಡಿಸುವುದು ವಾಮನನ ಕೆಲಸ. ಆದ್ರೆ ಕಿವಿಗಳಲ್ಲಿ ಯಾರನ್ನು ಅನುಸಂಧಾನ ಮಾಡಿಕೊಳ್ಳೋಣ? ವಾಮನನ ಅನುಸಂಧಾನ ಮಾಡಿಕೊಳ್ಳೋಣ. ಆವಾಗ ಒಳ್ಳೆಯ ವಿಚಾರಗಳು ನಮ್ಮ ಕಿವಿಗೆ ಬೀಳುತ್ತೆ ಅಂತಾರೆ. ವಾಮನ. ಇನ್ನು ಪರಶುರಾಮ. ಪರಶುರಾಮನನ್ನು ಕೈಯಲ್ಲಿ ಚಿಂತನೆ ಮಾಡುವುದು ಅಂತಾರೆ. ಯಾಕೆ? ಕೈಯ ಕೆಲಸವನ್ನೇ ಮಾಡಿದವರು. ಮತ್ತೇನು? 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನೆಲ್ಲ ನಿಗ್ರಹ ಮಾಡಿದ್ದು ತನ್ನ ಕೈಯಿಂದ. ನಮ್ಮ ಕೈ ಹಾಗಾದ್ರೆ ಏನಾಗಬೇಕು? ದುಷ್ಟರ ಶಿಕ್ಷಣೆಗಾಗಿ ನಮ್ಮ ಕೈ ಮುಂದುವರಿಯಬೇಕಾದ್ರೆ ಕೈಯಲ್ಲಿ ಪರಶುರಾಮನ ಚಿಂತನೆ ಮಾಡೋಣ ಅಂತಾರೆ. ಇನ್ನು ಕಾಲು, ಪಾದ. ಪಾಣಿ ಆದ ಮೇಲೆ ಪಾದ. ಪಾದಕ್ಕೆ ಸುಲಭ ಯಾರು? ರಾಮಚಂದ್ರ. ಮತ್ತೆ ಯಾರು? ಅಡ್ಡಾಡಿದ್ದು ಅಡ್ಡಾಡಿದ್ದು ಅಡ್ಡಾಡಿದ್ದು, ವನವಾಸ 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 ವನೇ ವಸತಿ ಅಂತ ರಾಮಚಂದ್ರ ಎಲ್ಲಿ ಕೂತಿದ್ದ ಹೇಳಿ? ಅವತಾರ ಮಾಡಿದ ಸ್ವಲ್ಪ ಸಮಯಕ್ಕೇನು ವಿಶ್ವಾಮಿತ್ರರು ಬಂದ್ರು, ಬಾ ಅಂತ ಕರ್ಕೊಂಡು ಬಂದ್ರು. ಸಾಧ್ಯ ಆದಷ್ಟು ಅವರು ಅಡ್ಡಾಡಿಸಿದ್ರು ಕಾಡಲ್ಲಿ. ಸರಿ, ಕೊಂಡೋಗಿ ಪುನಃ ಸೀತೆಯಿಂದ ಜೊತೆ ಸೇರಿಸಿಕೊಂಡು ಊರಲ್ಲಿಟ್ರು. ಊರಲ್ಲಿಟ್ಟಮೇಲೆ ದಶರಥ ಅಡ್ಡಾಡಿಸಲಿಕ್ಕೆ ಶುರು ಮಾಡಿದ. ಹೋಗು ಅಡ್ಡಾಡು ಅಂತಂದ. ಕಾಡಿನ ತನಕ ದಶರಥ ಕಳಿಸಿದ. ಕಾಡಿನಿಂದ ಯಾರು ಕರ್ಕೊಂಡು ಹೋದ? ರಾವಣ ಕರ್ಕೊಂಡು ಹೋದ. ಬಾ ನನ್ನಲ್ಲಿಗೆ ಅಂತ ರಾವಣ ಕರ್ಕೊಂಡು ಹೋದ. ಹಾಗಾದ್ರೆ ಒಬ್ಬ ಭಕ್ತ ಮತ್ತೊಬ್ಬ ಭಕ್ತನ ಕೈಯಲ್ಲಿ ಕೊಡ್ತಾನಂತೆ ಭಗವಂತನ. ನಾನು ಇಷ್ಟು ದೇವರು ನಡೆಸಿದ್ದೇನೆ, ಇನ್ನು ನೀನು ನಡೆಸು ಅಂತ. ವಿಶ್ವಾಮಿತ್ರರು ದಶರಥನಿಗೆ ಕೊಟ್ರು. ತಾನು ಸ್ವಲ್ಪ ನಡೆಸಿ ದಶರಥನಿಗೆ ಕೊಟ್ರು. ಸೀತೆ ಮೂಲಕ ದಶರಥನಿಗೆ ಕೊಟ್ರು. ದಶರಥ ತಾನು ರಾವಣನ ಕೈಯಲ್ಲಿ ಕೊಟ್ಟ. ಇನ್ನು ನೀನು ನಡೆಸು ಅಂತ ರಾವಣನ ಕೈಯಲ್ಲಿ ಕೊಟ್ಟ. ರಾವಣ ತಾನು ಸಾಧ್ಯ ಆದಷ್ಟು ನಡೆಸಿ ರಾಮನನ್ನು ತಿರುಗಿ ಅಯೋಧ್ಯೆಗೆ ತಂದಿತ್ತ. ರಾಮಚಂದ್ರ ಅಯೋಧ್ಯೆಯಲ್ಲಿ ಎಷ್ಟು ಸಾವಿರ ವರ್ಷ ಕೂತ? 11,000 ವರ್ಷ ಕೂತ. ಕೂತು ಮತ್ತೆ ಹೋದ, ತನ್ನ ಮೂಲ ರೂಪಕ್ಕೆ ಹೋದ. ಹೇಗೆ ಹೋದ? ನಡೆದೇ ಹೋದ. ಮತ್ತೇನು ಕೃಷ್ಣ ಹೇಗೆ ಹೋದ? ಬೇಡನ ಬಾಣಕ್ಕೆ ತುತ್ತಾಗಿ ಕೃಷ್ಣ ಲೌಕಿಕವಾಗಿ ಈ ದೇಹವನ್ನು ತ್ಯಾಗ ಮಾಡಿದಂತೆ ಮಾಡಿ ಮೂಲ ರೂಪ ಸೇರಿಬಿಟ್ಟ. ಯಾರನ್ನು ಕೂಡ ಬನ್ನಿ ಬನ್ನಿ ಹೋಗೋಣ ಅಂತ ಯಾರನ್ನು ಕರೆಯಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಬಂದ, ಗೊತ್ತಿಲ್ಲದೆ ಹೋದ. ಅಲ್ಲೋ ಬಂದದ್ದು ಗೊತ್ತಿಲ್ಲದೆ ಅಲ್ಲೋ. ಮತ್ತೆ ನಡುರಾತ್ರಿಯಲ್ಲಿ ಬಂದ್ರೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ 8 ಅರಿಗೆ ಬಿಟ್ಟು ಮಲಗಿರುವವರು, ಯಾರಿಗೆ ಗೊತ್ತಾಗಿರುತ್ತೆ ಕೃಷ್ಣ ಕೃಷ್ಣ ಬಂದದ್ದು? ಅದರಿಂದ ಗೊತ್ತಿಲ್ಲದೆ ಬಂದ, ಗೊತ್ತಿಲ್ಲದೆ ಹೊರಟ. ರಾಮ ಹಾಗಲ್ಲ. ಮಧ್ಯಾಹ್ನದ ಮುಹೂರ್ತಕ್ಕೆ ರಾಮಚಂದ್ರ ಬಂದ. ಎಲ್ಲರ ಎಚ್ಚರಿಕೆಯಲ್ಲಿರುವಾಗ ರಾಮಚಂದ್ರ ಬಂದ.
ಎಲ್ಲರನ್ನು ಎಚ್ಚರಿಸಿ ರಾಮಚಂದ್ರ ಬನ್ನಿ ಅಂತ ಕರ್ಕೊಂಡು ಹೋದ. ಹೋದದ್ದು ಹೇಗೆ? ಕಾಲ್ನಡಿಗೆಯಲ್ಲಿ. ಹಾಗಾದ್ರೆ ರಾಮಚಂದ್ರನನ್ನು ಎಲ್ಲಿ ಚಿಂತನೆ ಮಾಡೋಣ? ಕಾಲಲ್ಲಿ ಚಿಂತನೆ ಮಾಡೋಣ ಅಂತಾರೆ, ಪಾದದಲ್ಲಿ ಚಿಂತನೆ ಮಾಡೋಣ. ಆವಾಗ ನಮ್ಮದು ಕೂಡ ವನದಲ್ಲಿ ವಾಸ ಆಗುತ್ತೆ. ರಾಮ ಕಾಲಲ್ಲಿ ರಾಮಚಂದ್ರನ ಚಿಂತನೆ ಮಾಡಿದಾಗ ನಮ್ಮ ವಾಸ ವನದಲ್ಲಿ ಆಗುತ್ತೆ. ಸ್ವಾಮಿ, ಕಾಡಿಗೆ ಕರ್ಕೊಂಡು ಹೋದ್ರೆ ನಮ್ ಗತಿ ಏನು? ವನ ಶಬ್ದ ಕರ್ತ ಏನು? ಹತ್ತು ಜನ ಸಜ್ಜನರ ಗುಂಪನ್ನು ವನ ಅಂತ ಕರೆದ್ರು. ಎಲ್ಲಿ ಕೂಡ ಒಂದು ಮರವನ್ನು ವನ ಅಂತ ಕರೆಯೋದಿಲ್ಲಲ್ಲ, ಮರಗಳ ಗುಂಪು ಇರುವುದನ್ನೇ ವನ ಅಂತ ಕರೆಯೋದಲ್ವೋ. ಅದೇ ರೀತಿಯಲ್ಲಿ ನಮ್ಮದು ಕಾಡು ಏನು? ಸಜ್ಜನರ ಗುಂಪೇ ನಮ್ಮ ಕಾಡು. ಆ ಕಾಡಿನಲ್ಲಿ ನಮ್ಮ ವಾಸ ಆಗುವಂತೆ ಮಾಡುವವನೇ ರಾಮ. ಆದ್ರಿಂದ ರಾಮನ ಚಿಂತನೆ ನಮ್ಮ ನಿಮ್ಮ ಪಾದಗಳಲ್ಲಿ, ಕಾಲುಗಳಲ್ಲಿ ರಾಮಚಂದ್ರನ ಚಿಂತನೆ ಮಾಡಿಬಿಟ್ರೆ ಇನ್ನು ಕೃಷ್ಣ ಕೃಷ್ಣ ಮಾತಾಡಿದಷ್ಟು ಯಾರು ಮಾತಾಡಿಲ್ಲ. ಭಗವಾನುವಾಚ ಭಗವಾನುವಾಚ ಭಗವಾನುವಾಚ. ರಾಮಚಂದ್ರ ಆಡಿದ ಕೃಷ್ಣ ಅಲ್ಲ, ರಾಮಚಂದ್ರ ಮಾಡಿದ ಕೃಷ್ಣ ಆಡಿದ ಅಂತ. ರಾಮಚಂದ್ರ ಮಾಡಿದಂತೆ ನಮಗೆ ಮಾಡಲಿಕ್ಕಾಗಿಲ್ಲ. ರಾಮಚಂದ್ರ ಅಂದಿದ್ದ ನಾನು ಮಾಡಿದಂತೆ ಮಾಡು ಅಂತ. ರಾಮಚಂದ್ರ ಅಂದಿಲ್ಲ, ಆದ್ರೆ ತಾನು ಮಾಡಿದ ಹೀಗೆ ಜನ ಇರಬೇಕು ಅಂತ ಆದರ್ಶ. ಕನ್ನಡಿಯಂತೆ ನಿಂತ ರಾಮಚಂದ್ರ. ಕನ್ನಡಿ ಮಾತಾಡಿ ನಮ್ಮನ್ನು ತಿದ್ದುತ್ತೆ, ನಮ್ಮ ಮುಖದಲ್ಲಿದ್ದ ಕಲೆಯನ್ನು ತಿದ್ದುತ್ತೆ. ಕನ್ನಡಿ ಮಾತಾಡುವುದಿಲ್ಲ. ಅದೇ ರಾಮಚಂದ್ರ ತಾನು ಮಾತಾಡದೆ ಪ್ರಜೆಗಳ ಜೊತೆ, ತಂದೆ ಜೊತೆ, ತಾಯಿಯ ಜೊತೆ ಹೇಗಿರಬೇಕು ಎನ್ನುವುದನ್ನು ರಾಮಚಂದ್ರ ಮಾತಾಡದೆ ಆಡಿ ತೋರಿಸಿದ. ನಾವು ಅವಾಗ ಕೇಳಲಿಲ್ಲ. ರಾಮಚಂದ್ರ ಕೃಷ್ಣನಾಗಿ ಬಂದ ಅಲ್ವ, ಅವಾಗ ಮೆಲ್ಲ ಶುರು ಮಾಡಿದೆವು. ರಾಮಚಂದ್ರ ನೀನು ಆವಾಗ ಮಾಡಿದಂತೆ ಮಾಡಲಿಕ್ಕೆ ನಮ್ಗೆ ಆಗಿಲ್ಲ, ಈಗ ನೀನು ಮಾಡಿದಂತೆ ಮಾಡಿದೆ. ಕೃಷ್ಣ ಅಂದ್ರೆ ಈಗ ನಾನು ಆಡಿದಂತೆ ಮಾಡು, ಮಾಡಿದಂತೆ ಮಾಡಬೇಡ ಅಂತ. ಹೇಳಿದ್ರೆ ಭಗವಾನ್ ವಾಚ ಅಂತ ಶುರುವಾಯ್ತು. ಹಾಗಾದ್ರೆ ಕೃಷ್ಣ ಮಾತಾಡಿದ್ದು ಭಾರಿ ಮಾತಾಡ. ಸಮಸ್ತ ಭಗವದ್ಗೀತೆ ರೂಪದಲ್ಲಿ ಕೃಷ್ಣ ಮಾತಾಡಿದ್ದಾನೆ, ಉದ್ಧವ ಗೀತೆ ರೂಪದಲ್ಲಿ ಕೃಷ್ಣ ಮಾತಾಡಿದ್ದಾನೆ. ಆದ್ರಿಂದ ಕೃಷ್ಣನನ್ನು ಎಲ್ಲಿ ಚಿಂತನೆ ಮಾಡಬೇಕು? ವಾಗಿಂದ್ರಿಯದಲ್ಲಿ ಭಗವದ್ ರೂಪಿ ಕೃಷ್ಣನ ಚಿಂತನೆ ಮಾಡಿದಾಗ ನಮ್ಮ ಬಾಯಿಂದಲೂ ಧರ್ಮಕ್ಷೇತ್ರ ಕುರುಕ್ಷೇತ್ರ ಇತ್ಯಾದಿ ಮಾತುಗಳು ಬಂದೀತು ಅಂತಾರೆ. ಆಯಿತು, ಇನ್ನು ಉಳಿದದ್ದು ಎರಡು ಇಂದ್ರಿಯ, ಉಳಿದದ್ದು ಎರಡು ಭಗವದ್ ರೂಪಗಳು, ಒಂದು ಬುದ್ಧ ಇನ್ನೊಂದು ಕಲ್ಕಿ. ಬುದ್ಧನ ಚಿಂತನೆಯಲ್ಲಿ ಬುದ್ಧ ಏನದು? ಪೂರ್ಣ ರೂಪ. ಪೂರ್ಣ ರೂಪ ಅಂದ್ರೆ ಬಾಲರೂಪ. ಬುದ್ಧ ಬಾಲರೂಪ ಅಂದ್ರೆ ಮೈ ಮೇಲೆ ಯಾವ ಬಟ್ಟೆಯೂ ಇಲ್ಲ, ಯಾವ ಬಟ್ಟೆಯಲ್ಲಿ ಯಾವ ಪ್ರಜ್ಞೆನೂ ಇಲ್ಲ ಮೈ ಮೇಲೆ. ಹಾಗಾದ್ರೆ ನಗ್ನವಾಗಿರತಕ್ಕಂಥ ರೂಪವೇ ಬುದ್ಧ ರೂಪ. ಎಲ್ಲಿ ನಗ್ನ ಅಂತ ಹೇಳುವುದು ಎಲ್ಲಿ? ಆ ಜಾಗಕ್ಕೇನೆ ಬುದ್ಧನ ಚಿಂತನೆ ಮಾಡೋಣ ಅಂತಾರೆ. ನಮ್ಮ ಉಪಸ್ಥ ಇಂದ್ರಿಯ ಉಂಟಲ್ಲ, ಆ ಜಾಗದಲ್ಲಿ ಉಪಸ್ಥ ಇಂದ್ರಿಯದಲ್ಲಿ ಬುದ್ಧನ ಚಿಂತನೆ ಮಾಡಬೇಕು ಅಂತಾರೆ. ಆವಾಗ ಯಾವುದು ಹಿತ ಯಾವುದು ಅಹಿತ ಅನ್ನತಕ್ಕಂತಹ ಪ್ರಜ್ಞೆ ನಮಗೆ ಬರುತ್ತೆ ಅಂತಾರೆ. ಅಹಿತ ದಾರಿಯಲ್ಲಿ ಹೋಗ್ತಾ ಇದ್ದ ದುಷ್ಟರನ್ನು ತಿರುಗಿಸಿದ ರೂಪವೇ ಬುದ್ಧ ರೂಪ. ಹಿರಿಯರೊಂದು ಮಾತಂದ್ರು, ಜಯ ಅಂದ್ರೆ ಏನು ಅಂತ. ಯಾವಾಗ ಜಯ ಸಾಧಿಸಿದೆ ಅಂತ ಯಾವಾಗ ಹೇಳಬೇಕು ಅಂತ? ಅವನನ್ನು ಬಿಡದೆ, ಇವನನ್ನು ಬಿಡದೆ, ಅವನ ತಲೆ ಹೊಡೆದೆ, ಇವನ ತಲೆ ಹೊಡೆದೆ, ಹೇಳದಂತೆ ಮಾಡಿದೆ ಅಲ್ಲ. ಮತ್ತೆ ಶಿಷ್ಣ ಉದರ ಜಯೋ ಜಯ. ಉದರ ಮತ್ತೆ ಶಿಷ್ಣ ಅಂದ್ರೆ ಉಪಸ್ಥ, ಇದರ ಜಯವೇ ಜಯ ಅಂತಂದ್ರೆ ಹೊರತು ಇನ್ನೊಬ್ಬರ ಮೇಲೆ ಕುದುರೆ ಸವಾರಿ ಮಾಡುವುದನ್ನು ಜಯ ಅಂತಂದಿಲ್ಲ. ಬಾಯಿ ಚಾಪಲ್ಯ ಕಡಿಮೆ ಮಾಡುವುದು, ಉಪಸ್ಥದ ಚಾಪಲ್ಯ ಕಡಿಮೆ ಮಾಡುವುದನ್ನೇ ಜಯ ಅಂತಂದ್ರು. ಏನರ್ಥ? ಅಡ್ಡ ದಾರಿಯಲ್ಲಿ ಹೋಗ್ತಾ ಇದ್ದದ್ದನ್ನು ಸರಿ ದಾರಿಗೆ ತರುವುದು. ಬುದ್ಧ ಮಾಡಿದ ಕೆಲಸ ಏನು? ಅಡ್ಡ ದಾರಿ ಹಿಡಿದ ದೈತ್ಯರನ್ನು ಸರಿ ದಾರಿಗೆ ತಂದದ್ದು ಬುದ್ಧ ಅಲ್ಲ. ದೈತ್ಯರು ಅಡ್ಡ ದಾರಿ ಹಿಡಿದವರನ್ನು ಸರಿ ದಾರಿಗೆ ತರುವುದು ಅಂತಂದ್ರೆ ದೈತ್ಯರನ್ನು ಸರಿ ದಾರಿಗೆ ತರಬಹುದಾದ್ರೆ ಹೌದು, ಅವರಿಗೂ ಒಂದು ಸರಿ ದಾರಿ ಉಂಟು, ಅವರಿಗೊಂದು ಅಡ್ಡ ದಾರಿ ಉಂಟು, ನಮಗೂ ಒಂದು ಸರಿ ದಾರಿ ಉಂಟು, ನಮಗೊಂದು ಅಡ್ಡ ದಾರಿ ಉಂಟು. ಏನದು? ನಮ್ಮ ಸರಿ ದಾರಿ ದೈತ್ಯರಿಗೆ ಅಡ್ಡ ದಾರಿ, ಅವರ ಅಡ್ಡ ದಾರಿ ನಮಗೆ ಸರಿ ದಾರಿ. ವಿಷ್ಣು ಸರ್ವೋತ್ತಮತ್ವ ದಾರಿ ನಮಗೆ ಸರಿ ದಾರಿ ಅಲ್ವಾ? ದೈತ್ಯರಿಗೆ ಅಡ್ಡ ದಾರಿ. ಅದು ಎಲ್ಲ ಆ ದಾರಿಯಲ್ಲಿ ಇದ್ದಂತೆ, ವಿಷ್ಣು ಸರ್ವೋತ್ತಮ ಎಂಬ ದಾರಿಯಲ್ಲಿ ಇದ್ದರಂತೆ ದೈತ್ಯರು. ಅವರನ್ನೆಲ್ಲ ಅವರ ಅಡ್ಡ ದಾರಿಯಿಂದ ತಪ್ಪಿಸಿ ಅವರನ್ನು ಸರಿದಾರಿಗೆ ಹಚ್ಚಿದೆ. ಏನರ್ಥ? ಎಲ್ಲ ಶೂನ್ಯ ಎಂಬ ದಾರಿಗೆ ಅವರನ್ನು ಹಚ್ಚಿದ. ಹಾಗಾದ್ರೆ ಒಳಿತು ಕೆಡುಕುಗಳ ಇದು ಬೇಕು ಇದು ಬೇಡ ಎನ್ನತಕ್ಕಂತಹ ಚಿಂತನೆ ಬರುವಂತೆ ಮಾಡಿ ನಮ್ಮ ಉಪಸ್ಥದ ಜಯವನ್ನು ತಂದುಕೊಡುವ ರೂಪವೇ ಬುದ್ಧ ರೂಪ. ಅದರಿಂದ ಬುದ್ಧ ರೂಪದ ಚಿಂತನೆ
ಕೆಳಗಿನ ಉಪಸ್ಥ ಇಂದ್ರಿಯದಲ್ಲಿ ಬುದ್ಧ ರೂಪದ ಚಿಂತನೆ ಮಾಡಿದರೆ ಜನನೇಂದ್ರಿಯದಲ್ಲಿ ಬುದ್ಧ ರೂಪದ ಚಿಂತನೆ ಮಾಡಿಬಿಟ್ರೆ ಇನ್ನು ಉಳಿದದ್ದು ಕಲ್ಕಿ ಉಳಿದ ಇಂದ್ರಿಯವು ಒಂದೇ ಒಂದು ಇಂದ್ರಿಯ ಉಳಿಯಿತು ಒಂದು ರೂಪ ಉಳಿತು ಆದ್ರಿಂದ ಅಲ್ಲಿಂದ ಅಲ್ಲಿಗೆ ಹಚ್ಚೋಣ ಅಲ್ಲ ಅಲ್ಲಿಯೂ ಅದನ್ನು ಅಲ್ಲಿ ಹಚ್ಚಲಿಕ್ಕೆ ಕೃತ್ಯ ಉಂಟೇನು ವಿಸರ್ಜನೇಂದ್ರಿಯ ಯಾವುದು ಗುದ ಇಂದ್ರಿಯ ವಿಸರ್ಜನೇಂದ್ರಿಯ ಸ್ಥಾಯು ಇಂದ್ರಿಯ ವಿಸರ್ಜನೇಂದ್ರಿಯ ಕಲ್ಕಿ ಬಂದು ಮಾಡಿದ್ದೇನು ಡೊಳ್ಳ ಹೊಟ್ಟೆಯ ಮೇಲೆ ಒದ್ದಾನ ಚಲುವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆಯ ರಾವೂತ ನಾದಾನು ಒಳ್ಳೆಯ ರಾವೂತ ನಾಗಿ ನಮ್ಮ ರಂಗ ಮೇಂಚರ ಡೊಳ್ಳ ಹೊಟ್ಟೆಯ ಮೇಲೆ ಒದ್ದಾನ ದೇವಿ ನಮ್ಮ ಹಾಗೇನರ್ಥ ದುಷ್ಟವಾದ್ದನ್ನು ದುಷ್ಟ ಶಕ್ತಿಯನ್ನು ವಿಸರ್ಜನೆ ಮಾಡುವುದೇ ಕಲ್ಕಿಯ ಕೆಲಸ ಒಳಗೆ ಆಹಾರ ಪಚನ ಆದ ಮೇಲೆ ಆಹಾರ ಒಳಗೆ ಹೋದ ಮೇಲೆ ಆಹಾರದಲ್ಲಿ ಜಿಗುಟಿ ಏನಿರುತ್ತೆ ಅದನ್ನು ವಿರೇಚನ ಮಾಡುವುದೇ ಗುದ ಇಂದ್ರಿಯ ಪಾಯು ಇಂದ್ರಿಯ ಆದ್ರಿಂದ ಕಲ್ಕಿಯ ಚಿಂತನೆ ಪಾಯು ಇಂದ್ರಿಯದಲ್ಲಿ ಮಾಡಿದರೆ ನಮಗೆ ಏನಾದರೂ ಮಲಬದ್ಧತೆ ಅಂತ ಇತ್ಯಾದಿ ರೋಗಗಳಿದ್ದರೆ ಪರಿಹಾರ ಅಂತಾರೆ ಇದೇ ಔಷಧಿ ಅಂತಾರೆ ಅದಕ್ಕೆ ಹೀಗೆ ಹತ್ತು ಇಂದ್ರಿಯಗಳಲ್ಲಿ ಹತ್ತು ರೂಪದ ಚಿಂತನೆ ಮಾಡಿದರೆ ಸ್ವಾಮಿ ಇನ್ನೊಂದು ಇಂದ್ರಿಯ ಉಂಟಲ್ಲ ಅಂತ ಯಾರೋ ಅಂದ್ರು ನಮ್ಮಲ್ಲಿ ಏಕಾದಶಿ ಇಂದ್ರಿಯಗಳಲ್ಲೋ ಇನ್ನೊಂದು ಇಂದ್ರಿಯ ಮನಸ್ಸು ಉಂಟಲ್ಲ ಅಂತಂದ್ರು ಅದಕ್ಕಂದ್ರೆ ಮನಸ್ಸೇ ಮೂಲ ರೂಪಿ ನಾರಾಯಣ ಯಾಕೆ ಅಂತ ಯಾರೋ ಕೇಳಿದ್ರು ಮೂಲ ರೂಪಿ ನಾರಾಯಣನು ಕಾಣುವುದಿಲ್ಲ ಮನಸ್ಸು ಕಾಣುವುದಿಲ್ಲ ನಮ್ಗೆ ಕಾಣುವುದೇನು ಮನಸ್ಸಿನ ಕೆಲಸಗಳೆಲ್ಲ ಕಾಣುತ್ತವೆ ಎಲ್ಲ ಹತ್ತು ಇಂದ್ರಿಯಗಳಿಗೆ ನಡೆಯತಕ್ಕಂತ ಮನಸ್ಸಿನ ಕೆಲಸ ಕಾಣುತ್ತೆ ಮನಸ್ಸು ಕಾಣುವುದಿಲ್ಲ ಅದೇ ರೀತಿಯಲ್ಲಿ ಮೂಲ ರೂಪಿ ನಾರಾಯಣ ಕಾಣುವುದಿಲ್ಲ ಅವನ ಅವತಾರಗಳೆಲ್ಲ ಕಾಣುತ್ತೆ ಹೀಗೆ ಹತ್ತು ಇಂದ್ರಿಯಗಳಲ್ಲಿ ಹತ್ತು ದಶ ರೂಪ ಭಗವಂತನ ಚಿಂತನೆ ಮಾಡಿದರೆ ಪ್ರಾಯ ನಮ್ಮ ಜೀವನ ಬಹಳ ಚೆನ್ನಾಗಿ ಆಗುತ್ತೆ ಈ ದೃಷ್ಟಿಯಲ್ಲಿ ಹಾಗಾದ್ರೆ ಇಂದ್ರಿಯಗಳು ಭಗವಂತ ಭಗವಂತ ಇಂದ್ರಿಯಗಳು ಯಾರದು ನಮ್ಮದಲ್ಲ ನಮ್ಮ ಇಂದ್ರಿಯಗಳಲ್ಲಿ ಇದ್ದಾನೆ ಅವನ ಇಂದ್ರಿಯಗಳು ಭಗವಂತನೇ ಅವನ ಇಂದ್ರಿಯಗಳೇ ಭಗವಂತ ಕಣ್ಣು ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ಕಣ್ಣು ರಸನೇಂದ್ರಿಯ ಬೇರೆ ಅಲ್ಲ ಮತ್ಸ್ಯರೂಪಿ ಭಗವಂತ ಬೇರೆ ಅಲ್ಲ ಆದ್ರೆ ನಮ್ಮಲ್ಲಿ ಕಣ್ಣು ಬೇರೆ ಮತ್ಸ್ಯರೂಪಿ ಭಗವಂತ ಬೇರೆ ಕಣ್ಣು ಏನು ಮತ್ಸ್ಯರೂಪಿ ಭಗವಂತನ ಮನೆ ಮನೆ ಬೇರೆ ನಾವು ಬೇರೆ ನಾವೇ ಮನೆ ಅಲ್ಲ ಮನೆಯಲ್ಲಿ ನಾವು ಅದೇ ರೀತಿಯಲ್ಲಿ ಕಣ್ಣೇ ಭಗವಂತ ಅಲ್ಲ ಕಣ್ಣಿನಲ್ಲಿ ಭಗವಂತ ಅಂತ ಇಂತಹ ಅನುಸಂಧಾನಕ್ಕೋಸ್ಕರ ದಾಸರು ಹತ್ತು ಇಂದ್ರಿಯಗಳನ್ನು ಏಕತ್ರ ಕ್ರೋಢೀಕರಿಸಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಮತ್ತು ಇಂತಹ ಗುಣಿ ಗುಣಗಳೊಳಗೆ ಹತ್ತು ಇಂದ್ರಿಯಗಳು ಗುಣಿಗಳು ಅವುಗಳದ್ದು ಗುಣಗಳು ಗುಣವುಳ್ಳದ್ದು ಗುಣ ಹತ್ತು ಇಂದ್ರಿಯಗಳ ಗುಣಗಳು ಏನೆನ್ನುವುದನ್ನು ನಾವು ನೋಡಿಯಾಗಿದೆ ಕೇಳಿಸಿಕೊಳ್ಳುವಿಕೆ ನೋಡುವಿಕೆ ಮೂಸುವಿಕೆ ಮುಟ್ಟುವಿಕೆ ಮಾತಾಡುವಿಕೆ ರುಚಿ ನೋಡುವಿಕೆ ನಡೆಯುವಿಕೆ ವಿಸರ್ಜನೆ ಮಾಡುವಿಕೆ ಆನಂದ ಪಡೆಯುವಿಕೆ ಕೆಲಸ ಮಾಡುವಿಕೆ ಎನ್ನುವುದು ಹತ್ತು ಇಂದ್ರಿಯಗಳ ಹತ್ತು ಗುಣಗಳು ಹಾಗಾದ್ರೆ ಗುಣಿ ಗುಣ ಈ ಗುಣ ಉಳ್ಳದ್ದು ಇಂದ್ರಿಯಗಳು ಗುಣಿಗಳು ಕಣ್ಣು ಗುಣಿ ಗುಣವುಳ್ಳದ್ದು ಕಣ್ಣಿನ ಗುಣ ಏನು ನೋಡುವಿಕೆ ಎನ್ನುವುದು ಕಣ್ಣಿನ ಗುಣ ಹಾಗಾದ್ರೆ ನೋಡುವಿಕೆ ಎಂಬುದು ಗುಣ ಕಣ್ಣು ಗುಣಿ ಇದೇ ರೀತಿಯಲ್ಲಿ ಎಲ್ಲ ಹತ್ತು ಇಂದ್ರಿಯಗಳು ಕೂಡ ಅಷ್ಟೇ ಅದರ ಕ್ರಿಯೆಗಳು ಗುಣಗಳು ಅದು ಗುಣಿಗಳು ಗುಣಿ ಗುಣಗಳೊಳಗೆ ಇದ್ದು ಗುಣಿ ಗುಣ ನೆನೆಸುವನು ಗುಣಿ ಅಂತ ಹೆಸರು ಯಾರಿಗೆ ಕಣ್ಣಿಗೆ ಅಲ್ಲ ಕಣ್ಣಿನೊಳಗಿರುವ ಭಗವಂತನಿಗೆ ಗುಣಿ ಅಂತ ಹೆಸರು ಗುಣ ಅಂತ ಹೆಸರು ಯಾರಿಗೆ ನೋಡುವಿಕೆ ಎಂಬ ಕ್ರಿಯೆಗೆ ಅಲ್ಲ ಅದರೊಳಗಿರುವ ಭಗವಂತನಿಗೆ ನೋಡುವಿಕೆ ಎಂಬ ಕ್ರಿಯೆ ಆಗಬೇಕಾದರೆ ಭಗವಂತ ಅದರ ಒಳಗೆ ತಾನು ಇರಬೇಕು ಆವಾಗ ನೋಡುವಿಕೆ ಎಂಬ ಕ್ರಿಯೆ ಉಂಟಾಗುತ್ತೆ ಮಾತಾಡುವಿಕೆ ಎಂಬ ಕ್ರಿಯೆ ನಮ್ಮಲ್ಲಿ ಉಂಟಾಗಬೇಕಾದರೆ ಭಗವಂತ ಒಂದು ರೂಪದಿಂದ ಆ ಕ್ರಿಯೆಯ ಒಳಗೆ ಸೇರಿಕೊಳ್ಬೇಕು ಆ ಗುಣದ ಒಳಗೆ ಸೇರಿಕೊಳ್ಬೇಕು ಅದರ ಒಳಗೆ ಸೇರಿಕೊಂಡಾಗ ಭಗವಂತನಿಗೆ ಏನು ಹೆಸರು ಬಂತು ಗುಣ ಅಂತ ಹೆಸರು ಬಂತು ಮಡಕೆಯೊಳಗೆ ಸೇರಿಕೊಂಡಾಗ ಏನಂತ ಹೆಸರು ಮಡಕೆ ತೆಂಗಿನಕಾಯಿಯ ಒಟ್ಟಿಗೆ ಸೇರಿಕೊಂಡಾಗ ಸಿಪ್ಪೆಗೂ ತೆಂಗಿನಕಾಯಿ ಅಂತ ಹೆಸರು ಬರುತ್ತಲ್ಲ
ನಮ್ಮ ಕಾಲಿನ ಒಟ್ಟಿಗೆ ಸೇರಿಕೊಂಡಾಗ ಬಟ್ಟೆಗೂ ಕಾಲು ಅಂತ ಹೆಸರು ಬರುತ್ತಲ್ಲ. ನಾನು ಇದನ್ನು ಮುಟ್ಟಿಕೊಂಡು ನನ್ನ ಕಾಲು ಅಂತಂದೆ, ನಾನು ಮುಟ್ಟಿದ್ದು ಬಟ್ಟೆಯನ್ನು, ಹೇಳಿದ್ದು ಕಾಲು ಅಂತ. ಬಟ್ಟೆಗೆ ಕಾಲು ಅಂತ ಹೆಸರು ಯಾವಾಗ ಬಂತು ಅಂತಂದ್ರು, ಕಾಲಿನ ಸಂಬಂಧ ಬಂದಾಗ ಬಂತು ಅಂತಂದೆ ಅಷ್ಟೇ. ಹಾಗಾದ್ರೆ ಒಂದು ವಸ್ತುವಿನ ಹೆಸರು ಮತ್ತೊಂದಕ್ಕೆ ಬರುವುದು ಯಾವಾಗ? ಸಂಬಂಧ ಉಂಟಾದಾಗ. ಈಗ ನೋಡುವಿಕೆ ಎನ್ನತಕ್ಕಂತಹದ್ದು ಅದೊಂದು ಗುಣ. ಯಾವುದರ ಗುಣ? ಕಣ್ಣಿನ ಗುಣ. ಆ ಗುಣದಲ್ಲಿ ಭಗವಂತ ಸೇರಿಕೊಂಡ, ಆವಾಗ ಭಗವಂತನಿಗೆ ಏನು ಹೆಸರು ಬಂತು? ಗುಣ ಅಂತ ಹೆಸರು ಬಂತು. ಗುಣಿ ಕಣ್ಣು, ನೋಡುವಿಕೆ ಎಂಬ ಕ್ರಿಯೆ ಉಳ್ಳದ್ದು, ಗುಣ ಉಳ್ಳದ್ದು ಕಣ್ಣು, ಅದು ಗುಣಿ. ಭಗವಂತ ಅಲ್ಲಿ ಸೇರಿಕೊಂಡ, ಆ ಭಗವಂತನಿಗೂ ಗುಣಿ ಅಂತ ಹೆಸರು ಬಂತು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಹೇಗೆ ಬೇಕಾದ್ರೂ ಮಾಡಬಹುದು ಅಂತ. ಭಗವಂತನು ಗುಣಿಯಾದ್ದರಿಂದ ಕಣ್ಣಿಗೆ ಗುಣಿ ಅಂತ ಹೆಸರು ಬಂತು, ಕಣ್ಣು ಗುಣಿಯಾದ್ದರಿಂದ ಭಗವಂತನಿಗೆ ಗುಣಿ ಅಂತ ಹೆಸರು ಬಂತು. ತಂದೆ ವಸುದೇವ ಆದ್ದರಿಂದ ಕೃಷ್ಣ ವಾಸುದೇವ ಅಂತ ಹೇಳ್ತೇವೋ ಇಲ್ಲೋ ಹಾಗೆ ಅಂತಾರೆ. ತಂದೆ ದಶರಥ ಆದ್ರಿಂದ ರಾಮಚಂದ್ರ ದಾಶರಥಿ ಅಂತ ಹೇಳ್ತೇವೋ ಇಲ್ಲೋ ಅದೇ ರೀತಿ ಅಂತಾರೆ. ಕಣ್ಣು ಗುಣಿಯಾದ್ ಯಾಕೆಂದ್ರೆ ನಮಗೆ ತೋರೋದು ಯಾವುದು? ಕಣ್ಣು. ದೇವರು ತೋರುವುದಿಲ್ಲ, ಆದ್ರಿಂದ ಗುಣವುಳ್ಳದ್ದಾಗಿ ನಮಗೆ ಯಾವುದು ತೋರುತ್ತೋ ಅದರ ಬಿಟ್ಟುಕೊಂಡು ಬಾಕಿದ್ದನ್ನು ಕರೀತೇವೆ. ದಶರಥ ನಮಗೆ ಮೊದಲು ತೋರಿದ, ರಾಮಚಂದ್ರ ಮತ್ತೆ ತೋರಿದ, ಆದ್ರಿಂದ ನಾವೇನಂತೇವೆ? ದಶರಥನ ಮಗ ದಾಶರಥಿ ಅಂತಂದೆವು. ಯಾರು ಮೊದಲು ತೋರ್ತಾರೆ ಅವರಿಂದಾಗಿ ಮತ್ತೊಬ್ಬರಿಗೆ ಗುಣ ಬಂತು ಅಂತ ಹೇಳೋದು ನಮ್ಗೆ ಜಾಯಮಾನ. ನಮ್ಗೆ ತೋರುವುದು ಕಣ್ಣು ಗುಣವುಳ್ಳದ್ದಾಗಿ, ನಮ್ಗೆ ತೋರುವುದು ಕ್ರಿಯೆ. ಆದ್ರೆ ನಾವೇನ್ ಮಾಡ್ತೇವೆ? ಯಾವುದು ತೋರುತ್ತೋ ಅದನ್ನು ಇಟ್ಟುಕೊಂಡು ತೋರದೇ ಇದ್ದದ್ದಕ್ಕೆ ಆ ಹೆಸರನ್ನು ಹೇಳಿಬಿಡ್ತೇವೆ. ಮಗ ಬಂದಿದ್ದಾನೆ ನಮ್ಮನೆಗೆ, ಅಪ್ಪನಿಗೆ ಆಮಂತ್ರಣ ಕೊಟ್ಟಿದ್ದೇವೆ, ಅವ ಬರಲಿಲ್ಲ. ಮಗ ಬಂದಿದ್ದಾನೆ ನಮ್ಮನೆಗೆ, ಅಪ್ಪನ ಉದ್ಯೋಗ ಏನು? ವೈದ್ಯಕೀಯ ಮಾಡ್ತಾ ಇದ್ದಾನೆ ಅಪ್ಪ, ವೈದ್ಯ. ಮಗ ನಮ್ಮನೆಗೆ ಬಂದಿದ್ದಾನೆ, ಬಂದವರ ಬಂದಂತ ಮಗನ ನಾವಂತೇವೆ ಬರಬೇಕು ವೈದ್ಯರು ಅಂತೇವೆ. ಯಾಕಪ್ಪ ಇವ ವೈದ್ಯ ಅಲ್ಲ, ಇವನ ಅಪ್ಪ ವೈದ್ಯ, ಆದ್ರೆ ನಮ್ಗೆ ಕಾಣುವುದು ಮಗನೇ. ಆದ್ರಿಂದ ಬರಬೇಕು ವೈದ್ಯರು ಅಂತ ಮಗನನ್ನೇ ವೈದ್ಯ ಶಬ್ದದಿಂದ ಹೇಳಿದಂತೆ ನಮಗೆ ಕಾಣತಕ್ಕಂತಹ ಕಣ್ಣು ಅದು ಗುಣಿ, ಭಗವಂತ ಕಾಣುವುದಿಲ್ಲ. ಆದ್ರಿಂದ ಏನಂತ ಇದ್ದಾರೆ ದಾಸರು? ನಮ್ಮನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಗುಣಿಗಳೊಳಗೆ ಗುಣಗಳೊಳಗೆ ಇದ್ದು ಗುಣಿ ಗುಣ ಎನಿಸುವನು ಅಂತಂದ್ರು. ಇಲ್ಲದ ನಿಜವಾದ ಕ್ರಮ ಹೇಗಾಗಬೇಕಿತ್ತು? ಗುಣಿ ಗುಣನಾದ ಭಗವಂತ ಇವುಗಳೊಳಗೆ ಇದ್ದು ಇವುಗಳಿಗೆ ಗುಣಿ ಗುಣಗಳು ಹೆಸರು ಕೊಟ್ಟ ಅಂತ ಆಗಬೇಕಿತ್ತಲ್ಲ. ಇಲ್ಲ, ದಾಸರು ನಮ್ಮ ದೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಗುಣಿ ಗುಣಗಳೊಳಗೆ ಇದ್ದು, ಗುಣಿ ಕಣ್ಣು, ಗುಣ ನೋಡುವಿಕೆ, ಇವುಗಳೊಳಗೆ ಇದ್ದು ಭಗವಂತ ತಾನು ಗುಣಿ ಗುಣ ಎಂಬ ಹೆಸರು ಪಡೆದ ಅಂತಾರೆ. ಇದೇ ಏನು ಇವನ ಕರುಣೆಯೋ ಅಂತಾರೆ. ಯಾಕೆ? ತನ್ನಿಂದಾಗಿ ನಿಮ್ಗೆ ಹೆಸರು ಬಂತು ಅಂತ ಹೇಳದೆ ನಿಮ್ಮಿಂದಾಗಿ ನನಗೆ ಹೆಸರು ಬಂತು ಅಂತಾನೆ ಭಗವಂತ. ನೀನು ಬೆಳೆಯುವುದೇ ನನ್ನಿಂದ, ದೇವರು ಹಾಗೆ ಹೇಳುದೇ ಇಲ್ಲ ಅಂತೆ. ನಿನ್ನಿಂದಾಗಿ ನಾನಿದ್ದೇನಪ್ಪ ಅಂತ ಅನ್ನಂತ ಭಗವಂತ. ನನಗೆ ಗುಣಿ ಅಂತ ಹೆಸರು ಬಂದಿದೆ ಅಂತಾನೆ ಭಗವಂತ. ಯಾಕೆ? ನಿನ್ನ ಕಣ್ಣು ಗುಣಿಯಾದ್ದರಿಂದ, ಅದರಲ್ಲಿ ನಾನಿರುವುದರಿಂದ ನನಗೆ ಗುಣಿ ಅಂತ ಹೆಸರು ಬಂತು. ಎರಡೂ ಆಯ್ತು. ಅದರಲ್ಲಿ ನಾನು ಇರುವುದರಿಂದ ಅಂತಂದಾಗ ತನ್ನ ಹೆಗ್ಗಳಿಕೆಯನ್ನು ಬಂತು. ನಿನ್ನ ಕಣ್ಣಲ್ಲಿ ನಾನು ಇರುವುದರಿಂದ ಅಂತ ಹೇಳುವಾಗ ಹೆಗ್ಗಳಿಕೆಯನ್ನು ಬಂತು, ನಿನಗೂ ಹೆಗ್ಗಳಿಕೆ ಬಂತು. ಹೀಗೆ ಗುಣಿ ಗುಣಗಳೊಳಗೆ ಇದ್ದು ಗುಣಿ ಗುಣ ಎಣಿಸುವನು, ಆದರೆ ಗುಣಬದ್ಧನಾಗದೆ. ಏನು ಗುಣಬದ್ಧ ಅಂದ್ರೆ? ನಮ್ಮ ಕಣ್ಣು ಗುಣಿ, ಅದು ಗುಣಬದ್ಧ. ಕಿವಿ ಗುಣಿ, ಗುಣಬದ್ಧ. ಬದ್ಧ ಶಬ್ದಕ್ಕೆ ಅರ್ಥ ಏನು? ಯಾವುದೋ ಒಂದು ಬಂಧನಕ್ಕೆ ಒಳಗಾದವರನ್ನು ಬದ್ಧ ಅಂತ ಕರೆಯುವುದು. ಏನು ಬಂಧನಕ್ಕೆ ಒಳಗಾಗಿದೆ ನಮ್ಮ ಕಣ್ಣು? ಅದು ನೋಡುವಿಕೆ ಎಂಬ ಒಂದು ಬಂಧನಕ್ಕೆ ಒಳಗಾಗಿದೆ, ಮತ್ತೆ ಯಾವುದು ಅದರಲ್ಲಿಲ್ಲ. ಕೇಳುವಿಕೆ ಇಲ್ಲ ಕಣ್ಣಲ್ಲಿ, ಮೂಸುವಿಕೆ ಇಲ್ಲ, ಮುಟ್ಟುವಿಕೆ ಇಲ್ಲ, ಆಘ್ರಾಣ ಇಲ್ಲ, ರುಚಿ ನೋಡುವಿಕೆ ಇಲ್ಲ. ಹಾಗಾದ್ರೆ ಯಾವುದೋ ಒಂದು ಮಾತ್ರ ಶಕ್ತಿ ಅದರಲ್ಲಿ ಇರುವುದರಿಂದಲೇ ಬದ್ಧ ಅಂತ ಕರೆಯುವುದು. ನಮ್ಮಲ್ಲಿ ಬದ್ಧರು ಅಂತ ಅದಕ್ಕೆ ಕರೆಯುವುದು ತಾನೆ. ಸಂಸಾರದಲ್ಲಿ ನಾವು ಬದ್ಧರು ಅಂತ ಕರೆಯುವುದು ಯಾವುದಕ್ಕೋಸ್ಕರ? ಏನೋ ಒಂದು ಉಂಟು ಅಷ್ಟೇ, ವಿನಃ ಮತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೋ ಒಂದು ಭಗವಂತನ ಸಂಕಲ್ಪ, ಅದೊಂದು ಮಾತ್ರ ಮಾಡ್ತೇವಿನ, ಮತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸೆರೆಮನೆಯಲ್ಲಿ ಬದ್ಧರು, ಆ ಅಧಿಕಾರಿ ಏನ್ ಹೇಳ್ತಾನೆ ಅಷ್ಟನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಮತ್ತೇನು ಮಾಡ್ಲಿಕ್ಕೆ ಇಲ್ಲ ಅಂತವರನ್ನು ಕರೀತಾರೆ. ಕಣ್ಣು ಏನು? ನೋಡುವಿಕೆ ಎನ್ನತಕ್ಕಂತ ಒಂದು ಕ್ರಿಯೆ ಉಳ್ಳದ್ದಷ್ಟೇ ವಿನಃ ಮತ್ತೆ ಯಾವ ಕ್ರಿಯೆಯೂ ಉಳ್ಳದ್ದಲ್ಲ. ಆದ್ದರಿಂದ ಕಣ್ಣು ಗುಣದಿಂದ ಬದ್ಧ, ಕಿವಿ ಗುಣದಿಂದ ಬದ್ಧ. ಅದು ತನ್ನಲ್ಲಿರತಕ್ಕದ್ದನ್ನು ಬಿಟ್ಟು ಇನ್ನೊಂದನ್ನು ಮಾಡುವ ತಾಕತ್ತುಳ್ಳದ್ದಲ್ಲ, ಆದ್ದರಿಂದ ಬದ್ಧ. ಆದರೆ ಭಗವಂತ ಹಾಗೋ ಅಂತಾರೆ. ಹೇಗೆ?
ಗುಣಬದ್ಧನಾಗದೆ ಸಣ್ಣಲ್ಲಿದ್ದಾನೆ ಭಗವಂತ. ಸಣ್ಣಲ್ಲಿದ್ದಂತ ನಮ್ಮ ಭಗವಂತ ನೋಡಿ ನಮ್ಮ ಕಣ್ಣು ನೋಡುವುದು ಮಾತ್ರ, ಅದೇ ರೀತಿ ನಮ್ಮ ಕಣ್ಣಲ್ಲಿದ್ದಂತ ಮತ್ಸ್ಯ ರೂಪಿ ಅಲ್ಲ, ನಮ್ಮ ಕಣ್ಣಲ್ಲಿದ್ದಂತ ನರಸಿಂಹರೂಪಿ ಭಗವಂತ ನೋಡುವುದು ಮಾತ್ರನಾ? ಅವನು ಕೂಡ ನೋಡುವುದು ಮಾತ್ರ ಅಂತಾದ್ರೆ ಅವನು ಗುಣಬದ್ಧನಾದ, ಅದಕ್ಕಂತಾರೆ ಗುಣಬದ್ಧನಾಗದೆ ಕಣ್ಣಲ್ಲೇ ಇದ್ದುಕೊಂಡು ಭಗವಂತ ನೋಡ್ತಾನೆ, ಕೇಳ್ತಾನೆ, ಮುಸ್ತಾನೆ, ಮುಟ್ಟುತ್ತಾನೆ, ಎಲ್ಲ ಮಾಡ್ತಾನೆ ಅಂತಾರೆ. ಹಾಗಾದ್ರೆ ನಾವೀಗ ಏನು ಅಂತ ಚಿಂತನೆ ಮಾಡಬೇಕು? ಕಣ್ಣಲ್ಲಿ ನರಸಿಂಹನನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಕಣ್ಣು ನೋಡುವಿಕೆ ಅನ್ನತಕ್ಕಂತ ಗುಣದಿಂದ ಬದ್ಧವಾಗಿದೆ. ನಿಮ್ಮ ಮಾತಿಗೆ ನಾವು ಬದ್ಧರು ಸ್ವಾಮಿ. ಏನರ್ಥ ನಿಮ್ಮ ಮಾತಿಗೆ ನಾವು ಬದ್ಧರು ಅಂತಂದ್ರೆ, ನಿಮ್ಮ ಮನೆಗೆ ನಮ್ಮನ್ನು ಕರೆದಿದ್ದೀರಿ ಅಥವಾ ನಮ್ಮ ಮನೆಗೆ ನಿಮ್ಮನ್ನು ಕರೆದಿದ್ದೇವೆ. ಪಕ್ಕದ ಮನೆಯವರು ಒಂಚೂರು ಹೇಳಿದ್ರು ನಿಮ್ಮ ಹತ್ರ ಒಂಚೂರು ನಮ್ಮ ಮನೆಗೆ ಬರಬೇಕು ಅಂತ. ನೀವೇನಂತೀರಿ ಗೊತ್ತ ಕೂಡ ಸ್ವಾಮಿ, ನೀವು ನಮ್ಮ ಮಾತಿಗೆ ಬದ್ಧರು, ಎಲ್ಲಿಗೂ ಹೋಗಬಾರದು, ಇಲ್ಲೇ ಇರತಕ್ಕದ್ದು, ಆದ್ರೆ ನಾವು ಬದ್ಧರಿ ಮತ್ತೆ. ಅದೇ ರೀತಿಯಲ್ಲಿ ಈಗ ಭಗವಂತ ಬದ್ಧನಾಗದೆ ಅಂತಾರೆ. ಭಗವಂತನಿಗೆ ಇಂತಹ ಕಟ್ಟುಪಾಡುಗಳಿಲ್ಲ, ಬಂಧನ ಇಲ್ಲ ಅಂತಾರೆ. ಆದ್ರೆ ನಾವು ನಮ್ಮ ಕಣ್ಣಲ್ಲಿದ್ದಂತಹ ನರಸಿಂಹನನ್ನು ಚಿಂತನೆ ಮಾಡುವಾಗ ಏನಂತ ಚಿಂತನೆ ಮಾಡಬೇಕು? ಬರೇ ನೋಡುವಿಕೆ ಎನ್ನತಕ್ಕಂತಹ ಗುಣವುಳ್ಳವ ಅಲ್ಲ, ಹತ್ತು ಗುಣಗಳು ಉಳ್ಳವ ಅಂತ ಚಿಂತನೆ ಮಾಡಬೇಕು ಅಂತಾರೆ. ಮಾಡಿದರೆ ಒಂದು ದಿವಸ ನಮ್ಮ ಸ್ವರೂಪಭೂತವಾದ ಕಣ್ಣು ಹತ್ತು ಗುಣ ಉಳ್ಳದ್ದಾಗುತ್ತೆ ಅಂತಾರೆ. ಈ ಕಣ್ಣು ಮಾತ್ರ ನೋಡುವಿಕೆಯಿಂದ ಬದ್ಧ. ಸ್ವರೂಪಭೂತವಾದ ಕಣ್ಣುಂಟಲ್ಲ, ಆ ಸ್ವರೂಪ ಜೀವ ಸ್ವರೂಪದ ಕಣ್ಣುಂಟಲ್ಲ, ಅದು ನೋಡುತ್ತೆ, ಕೇಳುತ್ತೆ, ಮೂಸುತ್ತೆ, ತಿನ್ನುತ್ತೆ, ನಡೆಯುತ್ತೆ, ಹೋಗುತ್ತೆ, ಬರುತ್ತೆ, ಎಲ್ಲ ಮಾಡುತ್ತೆ ಸ್ವರೂಪಭೂತ ಕಣ್ಣು. ಹಾಗಾದ್ರೆ ನಮ್ಮ ಕಣ್ಣು ಕೂಡ ಒಂದು ದಿವಸ ಗುಣಬದ್ಧನಾಗಬಾರದಿದ್ದರೆ ಕಣ್ಣಲ್ಲಿರತಕ್ಕಂತಹ ನರಸಿಂಹನನ್ನು ಗುಣಬದ್ಧನಲ್ಲ ಅಂತ ಚಿಂತನೆ ಮಾಡಬೇಕು. ಗುಣಬದ್ಧನಾಗದೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಯಾವ ಕಟ್ಟುಪಾಡಿಗೂ ಒಳಗಾಗಿಲ್ಲ. ಕಣ್ಣಿನಿಂದ ನೋಡಿಸ್ತಾನೆ ಯಾರು ಭಗವಂತನು ನೇರವಾಗಿಯೋ ಅಲ್ಲ, ಬ್ರಹ್ಮನನ್ನು ಮಾಧ್ಯಮವನ್ನಾಗಿಟ್ಟ, ಬ್ರಹ್ಮಾದಿ ದೇವತೆಗಳನ್ನು ಮಾಧ್ಯಮವನ್ನಾಗಿಟ್ಟ, ಒಂದು ಬದಿಯಲ್ಲಿ ದೈತ್ಯರನ್ನು ಮಾಧ್ಯಮವನ್ನಾಗಿಟ್ಟ. ಇಟ್ಟು ದೇವತೆಗಳನ್ನು ಮಾಧ್ಯಮ ನಮ್ಮ ಕರ್ಮ ಒಳ್ಳೆಯ ಕರ್ಮವೋ ದೇವತೆಗಳಿಂದ ನೋಡಿಸಿದ, ದೇವತೆಗಳಿಗೆ ಪ್ರೇರಣೆ ಮಾಡಿ ದೇವತೆಗಳು ಕಣ್ಣಲ್ಲಿದ್ದು ಆ ವಸ್ತುಗಳನ್ನು ನೋಡಿಸಿದ್ರು, ದೇವತೆಗಳು ನೋಡಿದ್ರು, ನಮಗೂ ತೋರಿಸಿದ್ರು, ಒಳ್ಳೆಯ ವಸ್ತುವನ್ನು ತೋರಿಸಿದ್ರು. ಏನು ಬಂತು? ಪುಣ್ಯ ಬಂತಲ್ಲ, ಹಂಚಿದ. ಯಾರಿಗೆ? ನಮ್ಮನ್ನು ಆರಂಭ ಮಾಡಿಕೊಂಡು ಚತುರ್ಮುಖನ ತನಕ ಹಂಚಿದ. ಒಂಚೂರು ಕೆಟ್ಟ ಕರ್ಮ ಬಲಿಷ್ಠವಾಯಿತು, ನೋಡುವ ವಿಷಯದಲ್ಲೇ ಒಂದು ಕೆಟ್ಟ ಕರ್ಮ ಬಲಿಷ್ಠ ಆಯ್ತು. ಕರದ ಒಬ್ಬ ದೈತ್ಯನನ್ನು ನೋಡು ಅಂತಂದ ದೈತ್ಯ. ಕಣ್ಣಲ್ಲಿ ಕೂತ, ನೋಡಿದ ನೋಡಿದ ಹೊಡೆತ ತಿಂದ. ಮತ್ತೆ ಏನರ್ಥ? ದೈತ್ಯ ಇದ್ದು ನೋಡಿದ ಅಂದ್ರೆ ನೋಡಬಾರದ್ದನ್ನು ನೋಡಿದ ಅಂತ ಅರ್ಥ, ಮಾಡಬಾರದ್ದನ್ನು ಮಾಡಿದ ಅಂತ ಅರ್ಥ. ಏನಾಯ್ತು? ಆಗಬಾರದ್ದು ಆಯ್ತು ಅಂತಾರೆ. ಫಲ ಬಂತಲ್ಲ, ಹೊಡೆತ ಫಲ ಬಂತಲ್ಲ, ಹಂಚಿದ. ಯಾರಿಗೆ ಹಂಚಿದ? ನಮ್ಮನ್ನು ಆರಂಭಿಸಿಕೊಂಡೇ ದೈತ್ಯರ ತನಕ ಹಂಚಿದ. ಬ್ರಹ್ಮಾದಿಚೇತನಕ್ಕೆ ಹೇಗೆ ದಶ ಇಂದ್ರಿಯಗಳಿಗೆ ದಶ ದೇವತೆಗಳು ಅಭಿಮಾನಿಗಳಾಗಿದ್ದಾರೋ ಅದೇ ರೀತಿಯಲ್ಲಿ ದಶ ದೈತ್ಯರು ಅಭಿಮಾನಿಗಳಾಗಿದ್ದಾರೆ ಅಂತಾರೆ ಶಾಸ್ತ್ರಕಾರರು. ಹತ್ತು ದೇವತೆಗಳು ಹತ್ತು ದೈತ್ಯರು ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಒಳ್ಳೆ ಕೆಲಸ ಮಾಡುವ ಸಂದರ್ಭದಲ್ಲಿ ದೇವತೆಗಳು ಪ್ರೇರಕರು, ಕೆಟ್ಟ ಕೆಲಸ ಮಾಡುವ ಸಂದರ್ಭದಲ್ಲಿ ದೈತ್ಯರು ಪ್ರೇರಕರನ್ನಾಗಿ ಭಗವಂತ ತಾನು ಮಾಡ್ತಾನೆ. ಸ್ವಯಂ ಗುಣಬದ್ಧನಾಗುವುದಿಲ್ಲ, ಆದ್ರೆ ಸಾಧಕ ಬಾಧಕ ತನಗಿಲ್ಲ. ಇವರನ್ನು ಇಬ್ಬರನ್ನಿಟ್ಟುಕೊಂಡು ಜೀವರುಗಳಿಗೆ ತಾನು ಹಂಚುತ್ತಾನೆ ಅಂತಾರೆ. ದೈತ್ಯರು ಅಂತಂದಾಗ ಯಾವ್ದಾವುದಕ್ಕೆ ಯಾವ ಯಾವ ದೈತ್ಯರಂತೆ? ಶ್ರೋತ್ರಕ್ಕೆ ಸಾಲ್ವಾ ಅಂತಂದ್ರು, ಮಹಾಪ್ರಚಂಡ, ಯಾವಾಗಲೂ ಹುಟ್ಟಿದವ, ಶ್ರೇತಾಯುಗಕ್ಕಿಂತಲೂ ಮೊದಲು ಇದ್ದವ, ದ್ವಾಪರಯುಗದಲ್ಲಿ ಸತ್ತ ಅಂತಾರೆ ಕೃಷ್ಣನ ಕೈಗೆ ಸಿಕ್ಕಿ. ಆದ್ರಿಂದ ಹಿರಿಯರಂದ್ರು ಏನು? ಪಾಪಿ ಚಿರಾಯು ಸುಕೃತಿ ಗತಾಯು ಅಂತ ಒಂದು ಮಾತಂದ್ರು. ಪಾಪಿಗಳು ತುಂಬಾ ಬದುಕ್ತಾರಂತೆ, ಯಾಕೆ? ಯಮನಿಗೂ ಬೇಡ ಅಂತೆ, ಅದರಿಂದ ತುಂಬಾ ಬದುಕ್ತಾರೆ ಅಂತಂದ್ರೆ. ಸುಕೃತಿ ಗತಾಯು
ಪುಣ್ಯವಂತರ ನಿಮ್ಮ ಬೇಗ ಬಾ ಅಂತ ಕರೀತಾನೆ. ಅದರಿಂದ ಸುಕೃತಿ ಗತಾಯು ಮಹಾಪಾಪಿ ಸಾಲ್ವ. ಆದ್ರೆ ನಿಂತಹ ಸಾಲ್ವ ಅವನಿಗೆ ಭಾರಿ ವಿಮಾನವೇ ಒಂದೊಂದು ಬಹಳ ಪ್ರಚಂಡ ಅಂತ ವಿಮಾನ ಸಹಿತನಾದ ಸಾಲ್ವನನ್ನು ಧ್ವಂಸ ಮಾಡಿದವ ಕೃಷ್ಣ. ಆದ್ರಿಂದ ಸಾಲ್ವ ಶ್ರೋತ್ರೇಂದ್ರಕ್ಕೆ ಅಭಿಮಾನಿ. ನಾವೇನಾದ್ರೂ ಕೆಟ್ಟದ್ದು ಮಾಡತಕ್ಕಂಥ ಪ್ರಸಂಗ ಇದ್ರೆ ಅದು ಸಾಲ್ವನಿಂದ ಭಗವಂತ ಮಾಡಿಸ್ತಾನೆ ಅಂತ ಅನುಸಂಧಾನ ಮಾಡಿಕೊಳ್ಬೇಕು ಅಂತಾರೆ. ಹೀಗೆ ಅನುಸಂಧಾನ ಮಾಡಿದೆವು ಹೆಚ್ಚಿನ ಫಲ ಸಾಲ್ವನಿಗೆ, ನಾನೇ ಮಾಡಿದಂದ್ರೆ ಹೆಚ್ಚಿನ ಫಲ ನಮಗೆ ಅಂತಾರೆ. ಈಗ ಅದು ನಾವು ಸ್ವಲ್ಪ ಎಚ್ಚರಿಸಿಕೊಳ್ತೇವೋ ಏನೋ ಅಂತಾರೆ. ಆ ದೃಷ್ಟಿಯಿಂದ ಶ್ರೋತ್ರೇಂದ್ರಕ್ಕೆ ಸಾಲ್ವನನ್ನು ಕೊಟ್ಟರೆ ಶಾಸ್ತ್ರಕಾರರು ನಯನಕ್ಕೆ ಬಾಣಾಸುರ, ಘ್ರಾಣಕ್ಕೆ ಶಕುನಿ, ಶಕುನಿಯ ಮೂಲ ರೂಪ ದ್ವಾಪರ, ಚಕುಗೆ ಹಿಡಿಂಬಾಸುರ, ರಸನೇಂದ್ರಿಯಕ್ಕೆ ಇಲ್ವಲ, ಇಲ್ವಲ ನಮ್ಮೂಚಿ ಅಂತ ಕೇಳಿದ್ದೇವಲ್ಲ ಇಲ್ವಲ ಎನ್ನತಕ್ಕಂತಹ ಅಸುರ, ವಾಗೀಂದ್ರಿಯಕ್ಕೆ ವಾತಾಪಿ, ತಾನಿಗೆ ಕೈಗೆ ಧೇನುಕಾಸುರ. ಮಹಾಭಾರತದ ಕಾಲದವ, ಕೃಷ್ಣನ ಕಾಲದವ ಧೇನುಕಾಸುರ. ಪಾದಕ್ಕೆ ತೃಣಾವರ್ತ ಗಾಳಿ, ಗುದಕ್ಕೆ ಲವಣ,